2014 ಲೋಕಸಭೆ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ದೇಶದ ಜನರಿಗೆ ಅಚ್ಚೆ ದಿನ್ ಕನಸನ್ನ ತೋರಿಸಿದ್ರು. ಪ್ರಮುಖವಾಗಿ ಈ ಅಚ್ಚೆ ದಿನ್ ಎನ್ನುವಂತಹ ಕನಸಲ್ಲಿ ದೇಶದಲ್ಲಿ ಆಗ್ತಾ ಇರುವಂತಹ ಬೆಲೆ ಏರಿಕೆ, ದಿನಬಳಕೆ ವಸ್ತುಗಳ ಬೆಲೆ ಏರಿಕೆಗೆ ಕಡಿವಾಣ ಹಾಕ್ತೀವಿ, ಹಾಗೆ ದೇಶದ ಆರ್ಥಿಕತೆಯನ್ನ ಸ್ಥಿರವಾಗಿಸ್ತೀವಿ, ದೇಶದಲ್ಲಿ ತಾಂಡವವಾಡ್ತಿರುವಂತಹ ನಿರುದ್ಯೋಗ ಸಮಸ್ಯೆಯನ್ನ ಹೋಗಲಾಡಿಸಿ ನಾವು ಉದ್ಯೋಗವನ್ನ ಸೃಷ್ಟಿ ಮಾಡ್ತೀವಿ, ಹಾಗೆ ದೇಶದ ಬೆನ್ನೆಲುಬಾದಂತಹ ರೈತರ ಆದಾಯವನ್ನ ದ್ವಿಗುಣ ಮಾಡ್ತೀವಿ ಎನ್ನುವಂತಹ ಹತ್ತು ಹಲವು ಭರವಸೆಗಳನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ರು. ಆದ್ರೆ ಪ್ರಚಂಡ ಬಹುಮತದೊಂದಿಗೆ ಎರಡೂ ಅವಧಿಯ ಲೋಕಸಭೆ ಚುನಾವಣೆಯನ್ನ ಗೆದ್ದು 10 ವರ್ಷಗಳ ಕಾಲ ಅಧಿಕಾರವನ್ನ ನಡೆಸಿದ್ದಾರೆ. ಆದರೂ ಕೂಡ ದೇಶದ ಜನರಿಗೆ ಅಚ್ಚೆ ದಿನ ಎನ್ನುವಂತಹ ಈ ಕನಸನ್ನ ಏನು ತೋರಿಸಿದ್ರು ಅದು ಒಂದು ದಿನಕ್ಕೂ ಕೂಡ ನನಸು ಆಗಲೇ ಇಲ್ಲ. ಇನ್ನು ಈ ಎಲ್ಲ ವಿಚಾರಗಳ ಬಗ್ಗೆ ಖಾಸಗಿ ವಾಹಿನಿ ಇಂಡಿಯಾ ಟುಡೇ, ಮೂಡ್ ಆಫ್ ದಿ ನೇಷನ್ ಎನ್ನುವಂತಹ ಒಂದು ಸಮೀಕ್ಷೆಯನ್ನ ನಡೆಸಿದೆ. ಸೊ ಈ ಸಮೀಕ್ಷೆಯಲ್ಲಿ ಜನಾಭಿಪ್ರಾಯ ಏನಿದೆ ಅನ್ನೋದನ್ನ ಇದೀಗ ನೋಡೋಣ. ಈ ಸರ್ವೆಯ ಪ್ರಕಾರ ದೇಶದಲ್ಲಿ ಅಸಲಿಗೆ ಯಾರಿಗೆ ಅಚ್ಚೆ ದಿನ ಬಂತು ಅನ್ನೋದನ್ನ ಖುದ್ದು ಜನರೇ ಹೇಳಿದ್ದಾರೆ. ಮೊದಲಿಗೆ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಧಿಕಾರ ವಹಿಸಿಕೊಂಡ ಮೇಲೆ ಉದ್ಯೋಗವನ್ನ ಸೃಷ್ಟಿ ಮಾಡೋಕೆ ಆಯ್ತಾ ಅನ್ನುವಂತಹ ಪ್ರಮುಖವಾದ ಪ್ರಶ್ನೆಯನ್ನು ಮೊದಲಿಗೆ ಜನರ ಬಳಿ ಇಡಲಾಯಿತು. ಸೊ ಇದಕ್ಕೆ ಜನರು ಕೊಟ್ಟಿರುವಂತಹ ಉತ್ತರ, 32% ಮಂದಿ ಹೌದು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಧಿಕಾರ ವಹಿಸಿಕೊಂಡ ಮೇಲೆ ತಾವು ಕೊಟ್ಟ ಮಾತಿನಂತೆಯೇ ಉದ್ಯೋಗವನ್ನ ಸೃಷ್ಟಿ ಮಾಡಿದ್ದಾರೆ ಎನ್ನುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ ಈ 32%ನಷ್ಟು ಮಂದಿ. ಹಾಗೆ ಇನ್ನು 25%ನಷ್ಟು ಜನ ಸ್ವಲ್ಪ ಮಟ್ಟಿಗೆ ಸೃಷ್ಟಿ ಮಾಡಿದ್ದಾರೆ, ಅಷ್ಟೇನಿಲ್ಲ ಸ್ವಲ್ಪ ಮಟ್ಟಿಗೆ ಸೃಷ್ಟಿ ಮಾಡಿದ್ದಾರೆ ಎನ್ನುವಂತಹ ಉತ್ತರ ಕೊಟ್ಟಿದ್ದಾರೆ. ಇನ್ನು 31%ನಷ್ಟು ಜನ ಉದ್ಯೋಗ ಸೃಷ್ಟಿನೇ ಆಗಿಲ್ಲ ಅನ್ನುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಸೊ ಇದು ಕೂಡ ಮೋದಿಯವರ ವಿರುದ್ಧದ ಜನಾಭಿಪ್ರಾಯ, ಜನರು ಕೂಡ ತಮ್ಮ ಅಭಿಪ್ರಾಯವನ್ನ ಹೇಳ್ಕೊಂಡಿದ್ದಾರೆ. 31%ನಷ್ಟು ಜನ ಹೇಳಿದ್ದಾರೆ ಇಲ್ವೇ ಇಲ್ಲ, ಅವರು ಸೃಷ್ಟಿ ಮಾಡುವಲ್ಲಿ ವಿಫಲರಾಗಿದ್ದಾರೆ ಎನ್ನುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನು ಪ್ರಮುಖವಾಗಿ ಎರಡನೆಯ ಪ್ರಶ್ನೆ ಇಂಡಿಯಾ ಟುಡೇ ಸಿ ವೋಟರ್ ಸರ್ವೆಯಲ್ಲಿ ಕೇಳಿರುವಂಥದ್ದು ಮೋದಿ ಸರ್ಕಾರದ ಬಗ್ಗೆ, ಮೋದಿ ಸರ್ಕಾರಗಳ ನೀತಿಗಳಿಂದ ಯಾರಿಗೆ ಲಾಭ ಆಯಿತು? ದಿಸ್ ಇಸ್ ವೆರಿ ಕ್ರೂಷಿಯಲ್ ಕ್ವಶನ್ ಆ್ಯಕ್ಚುಲಿ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸರ್ಕಾರ, ಸೊ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸರ್ಕಾರದ ನೀತಿಗಳು ಯೋಜನೆಗಳು ಯಾರಿಗೆ ಲಾಭ ಆಯ್ತು ಅಂತ, ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಮಾತ್ರ ಲಾಭ ಆಗಿದೆ ಅಂಥೇಳಿ 52% ಮಂದಿ ಹೇಳಿದ್ದಾರೆ. 52% ಮಂದಿ ಸಣ್ಣ ಉದ್ದಿಮೆದಾರರಿಗೆ ಲಾಭ ಆಗಿದೆ ಅಂಥೇಳಿ 11% ಮಂದಿ ಹೇಳಿದ್ದಾರೆ. ರೈತರಿಗೆ ಲಾಭ ಆಗಿದೆ ಅಂಥೇಳಿ 9% ಮಂದಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸಂಬಳ ಪಡೆಯುವ ಜನ, ಸ್ಯಾಲರೈಸ್ಡ್ ಎಂಪ್ಲಾಯಿ, ಅದು ಖಾಸಗಿ ಕ್ಷೇತ್ರ ಇರ್ಬೋದು ಸರ್ಕಾರಿ ಕ್ಷೇತ್ರ ಇರ್ಬೋದು, ಈ ಎರಡೂ ವಲಯಗಳಲ್ಲಿ ಕೆಲಸ ಮಾಡ್ತಿರುವಂತಹ ವೇತನ ಪಡೆಯುವ, ಮಾಸಿಕ ವೇತನ ಪಡೆಯುವಂತಹ ಜನರಿಗೆ ನರೇಂದ್ರ ಮೋದಿ ಸರ್ಕಾರದಿಂದ ಲಾಭ ಆಗಿದೆ ಅಂತ ಹೇಳಿದ್ರೆ 8% ಜನ ಮಾತ್ರ ಹೌದು ಅಂಥೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಡಾಟಾದಲ್ಲಿ ನಾವು ಗಮನಿಸಬೇಕಾದಂತಹ ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ 52% ಮಂದಿ, ಅರ್ಧಕ್ಕರ್ಧ ಮಂದಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು ಮೋದಿ ಸರ್ಕಾರಗಳ ಯೋಜನೆಗಳಿಂದ ಲಾಭ ಆಗಿರುವಂಥದ್ದು ದೊಡ್ಡ ದೊಡ್ಡ ಉದ್ಯಮಿಗಳು, ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಮಾತ್ರ, ರೈತರಿಗೆ ಆಗಿದ್ದು ಕಡಿಮೆ, ಲಾಭ ಆಗಿದ್ದು ಕಡಿಮೆ, ಸಣ್ಣ ಉದ್ಯಮೆದಾರರಿಗೆ ಲಾಭ ಆಗಿದ್ದು ಕಡಿಮೆ, ಸ್ಯಾಲರೈಸ್ಡ್ ಎಂಪ್ಲಾಯೀಸ್ಗೂ ಕೂಡ ಲಾಭ ಆಗಿದ್ದು ಕಡಿಮೆ ಎನ್ನುವಂಥ ಒಂದು ಅಭಿಪ್ರಾಯವನ್ನು ಜನಾಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸೊ ಈ ಸಮೀಕ್ಷೆಯ ಮತ್ತೊಂದು ಪ್ರಮುಖ ಪ್ರಶ್ನೆ ಅಂದ್ರೆ ಮುಂದಿನ 6 ತಿಂಗಳಲ್ಲಿ ದೇಶದ ಆರ್ಥಿಕ ಸ್ಥಿತಿ ಏನಾಗಬಹುದು ಅನ್ನುವಂತಹ ಪ್ರಶ್ನೆ. ಸೊ ಈ ಪ್ರಶ್ನೆಗೆ 34% ಮಂದಿ ಸುಧಾರಿಸಬಹುದು ದೇಶದ ಆರ್ಥಿಕತೆ ಅನ್ನುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನು 27% ಜನ ಹಾಗೆ ಇರುತ್ತೆ, ಯಥಾಸ್ಥಿತಿಯಲ್ಲಿ ಇರುತ್ತೆ ದೇಶದ ಆರ್ಥಿಕತೆ, ಮುಂದುವರಿಯೋದು ಇಲ್ಲ ಅಥವಾ ಹಿಂದಕ್ಕೂ ಹೋಗಲ್ಲ, ಸೊ ಹೀಗೆ ಇರುತ್ತೆ ಅನ್ನುವಂತಹ ಉತ್ತರವನ್ನ 27% ಮಂದಿ ಕೊಟ್ಟಿದ್ದಾರೆ. ಇನ್ನು ಉಳಿದ 29% ಮಂದಿ ಮತ್ತಷ್ಟು ಹದೆಗೆಡುತ್ತೆ ದೇಶದ ಆರ್ಥಿಕತೆ ಅನ್ನುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನು ಈ ಸಮೀಕ್ಷೆಯಲ್ಲಿ ಕೇಳಲಾದಂತಹ ಮತ್ತೊಂದು ಪ್ರಮುಖ ಪ್ರಶ್ನೆ, ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ ದೇಶದ ಆರ್ಥಿಕ ಸ್ಥಿತಿ ಏನಾಗಿದೆ ಎನ್ನುವಂತಹ ಪ್ರಶ್ನೆ. ಸೊ ಈ ಪ್ರಶ್ನೆಗೆ 33% ಮಂದಿ ಸುಧಾರಿಸಿದೆ ದೇಶದ ಆರ್ಥಿಕತೆ ಮೋದಿ ಅವರು ಬಂದ ನಂತರ ಅನ್ನುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನು 29% ಮಂದಿ ಇಲ್ಲ ಹಾಗೆ ಇದೆ, ದೇಶದ ಆರ್ಥಿಕ ಸ್ಥಿತಿ ಸುಧಾರಿಸಿಲ್ಲ ಮೋದಿ ಅವರು ಬಂದ ಬಳಿಕ ಅಧಿಕಾರಕ್ಕೆ ಅನ್ನುವಂತಹ ಉತ್ತರ ಕೊಟ್ಟಿದ್ದಾರೆ. ಇನ್ನುಳಿದಂತೆ 35% ಮಂದಿ ಏನಿದ್ದಾರೆ, 35% ಜನ ಇನ್ನಷ್ಟು ಹಾಳಾಗಿದೆ, ಮೋದಿ ಅವರು ಅಧಿಕಾರ ವಹಿಸಿಕೊಂಡ ನಂತರ ದೇಶದ ಆರ್ಥಿಕತೆ ಮತ್ತಷ್ಟು ಹದಗೆಟ್ಟಿದೆ ಎನ್ನುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಸೊ ಈ ಮೆಜಾರಿಟಿ ಆಫ್ ದಿ ಪೀಪಲ್ ಅಂದ್ರೆ ಇನ್ನಷ್ಟು ಹಾಳಾಗಿದೆ ಎನ್ನುವಂತಹ
ಸಂಖ್ಯೆನೇ ಜಾಸ್ತಿ ಆಗಿದೆ. ಸೊ ಇದು ಕೂಡ ಮೋದಿ ಅವರ ವಿರುದ್ಧದ ಒಪಿನಿಯನ್ ಅಂತಾನೆ ಹೇಳ್ಬೋದು. ಸೊ ಸಮೀಕ್ಷೆಯಲ್ಲಿ ಕೇಳಲಾದ ಈ ಒಂದು ಪರ್ಟಿಕ್ಯುಲರ್ ಪ್ರಶ್ನೆ ಏನಿದೆ, ಇದರಲ್ಲಿ ಒಂದು ಅಂಶ ಸಾಬೀತಾಗ್ತದೆ. ಆದರೆ 35% ಮಂದಿನೇ ಹೇಳಿದ್ದಾರೆ ದೇಶದ ಆರ್ಥಿಕತೆ ಏನಿದೆ ಅದು ಮೋದಿಯವರು ಬಂದ ನಂತರ ಮತ್ತಷ್ಟು ಹದಗೆಟ್ಟಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ ಹೀಗಾಗಿ ಮೋದಿಯವರು ಏನು ಭರವಸೆಯನ್ನು ಕೊಟ್ಟಿದ್ರು, ದೇಶದ ಆರ್ಥಿಕತೆಯನ್ನು ನಾವು ಸುಧಾರಿಸ್ತೀವಿ, ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿಯದಂತೆ ನಾವು ನೋಡ್ಕೊಳ್ತೀವಿ ಎನ್ನುವಂತಹ ಮಾತನ್ನು ಏನು ಕೊಟ್ಟಿದ್ರು, ಆ ಮೋದಿಯವರ ಮಾತು ಅವರ ಭರವಸೆ ಇದೀಗ ಹುಸಿಯಾಗಿದೆ ಅನ್ನುವಂಥದ್ದನ್ನ ಈ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಪ್ರಮುಖವಾಗಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ, ಮೋದಿ ಆಡಳಿತವನ್ನ ಈ ದೇಶದ ಜನ ಯಾತಕ್ಕಾಗಿ ನೆನಪನ್ನ ಇಡಬಹುದು? ಅಂದ್ರೆ ಮೋದಿಯವರು 10 ವರ್ಷ ಆಡಳಿತ ಮಾಡಿದ್ರಲ್ಲ, ಮೋದಿ ಆಡಳಿತ ಅಂದ್ರೆ ದೇಶದ ಜನರಿಗೆ ತಟ್ಟನೆ ಏನು ನೆನಪಾಗಬಹುದು, ಯಾವ ಕಾರಣಕ್ಕೋಸ್ಕರ ಮೋದಿಯವರನ್ನ ಜನ ನೆನಪಿಸ್ಕೊಳ್ಬಹುದು ಅಂತ ಹೇಳಿ. ವೆರಿ ಇಂಟ್ರೆಸ್ಟಿಂಗ್, ರಾಮ ಮಂದಿರ ನಿರ್ಮಾಣಕ್ಕಾಗಿ ಅಂತೇಳಿ 42% ಮಂದಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ವಿಶ್ವಮಟ್ಟದಲ್ಲಿ ಭಾರತದ ಗೌರವ ಹೆಚ್ಚಳ ಮಾಡಿದ್ದಾರೆ ಎನ್ನುವ ಕಾರಣಕ್ಕೋಸ್ಕರ 19% ನಾವು ಮೋದಿಯನ್ನು ನೆನಪಿಸಿಕೊಳ್ತೀವಿ ಅಂತ ಹೇಳಿದ್ದಾರೆ. ಜಮ್ಮು ಕಾಶ್ಮೀರ ವಿಶೇಷ ಸ್ಥಾನಮಾನ ರದ್ದು 12% ಮಂದಿ. ಸೊ ಈ ಮೂರು ಅಂಕಿಅಂಶಗಳೇನಿದೆ ಇದರಲ್ಲಿ ಎಲ್ಲೂ ಕೂಡ ಆರ್ಥಿಕತೆ, ನಿರುದ್ಯೋಗ, ಆರ್ಥಿಕ ಬಲವರ್ಧನೆ, GDP ಗ್ರೋತು, ಕೈಗಾರಿಕೆ, ರಫ್ತು ಇದು ಯಾವುದೂ ಇಲ್ಲ. ಆ್ಯಕ್ಚುಲಿ ಮೊದಲನೆಯ 42% ಇರುವಂಥದ್ದೇ ರಾಮ ಮಂದಿರ ನಿರ್ಮಾಣಕ್ಕಾಗಿ. ಅಂದರೆ ಕಳೆದ 10 ವರ್ಷಗಳ ಅವಧಿಯ ನರೇಂದ್ರ ಮೋದಿಯವರ ಆಡಳಿತವನ್ನು ಜನ ಒಂದು ವೇಳೆ ಯಾಕೆ ನೆನಪಿಟ್ಕೋತಾರೆ ಅಂತ ಹೇಳಿದ್ರೆ, ವರ್ಷದ ಕೊನೆಯ ಅವಧಿಯ ಕೊನೆಯ ತಿಂಗಳ ಹಂತದಲ್ಲಿ ಅಂದರೆ ಜನವರಿಯಲ್ಲಿ ಮಾಡಲಾದಂತಹ ರಾಮ ಮಂದಿರ ಉದ್ಘಾಟನೆಗೋಸ್ಕರ ದೊಡ್ಡ ಸಾಧನೆಯೇ. ಬಟ್ 10 ವರ್ಷ ಆಡಳಿತ ಮಾಡಿದಂತಹ ಪ್ರಧಾನಿಯೊಬ್ಬರನ್ನು ಪರ್ಟಿಕ್ಯುಲರ್ಲಿ ಆ ಕಾರ್ಯಕ್ಕೋಸ್ಕರ ನೆನಪಿಡ್ತಿದ್ದಾರೆ ಅಂತ ಹೇಳಿದ್ರೆ ಜನ ಬೇರೆ ಕಾಂಟ್ರಿಬ್ಯೂಷನ್ನು ಆನ್ ನ್ಯಾಷನಲ್ ಬಿಲ್ಡಿಂಗ್ ಏನು ದೇಶದ ನಿರ್ಮಾಣದಲ್ಲಿ ದೀರ್ಘಾವಧಿಗೆ ಏನೂ ಇಲ್ಲ ಅಂತ ಆಯ್ತು ಅಲ್ಲಿಗೆ. ಈ ಸಮೀಕ್ಷೆಯಲ್ಲಿ ಕೇಳಲಾದ ಮತ್ತೊಂದು ಪ್ರಶ್ನೆ, ಮೋದಿಯವರ ಸಮರ್ಥ ಉತ್ತರಾಧಿಕಾರಿ ಯಾರು ಅನ್ನುವಂತಹ ಪ್ರಶ್ನೆ. ಈ ಪ್ರಶ್ನೆಗೆ 29% ಮಂದಿ ಅಮಿತ್ ಶಾ ಅವರು ಮೋದಿಯವರ ಸಮರ್ಥ ಉತ್ತರಾಧಿಕಾರಿಯಾಗುವುದಕ್ಕೆ ಲಾಯಕ್ಕು ಅನ್ನುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. 25% ಮಂದಿ ಯೋಗಿ ಆದಿತ್ಯನಾಥ್ ಅವರ ಹೆಸರನ್ನ ತೆಗೆದುಕೊಂಡಿದ್ದಾರೆ. ಉತ್ತರ ಪ್ರದೇಶ CM ಯೋಗಿ ಆದಿತ್ಯನಾಥ್ ಅವರ ಹೆಸರನ್ನ ತಗೊಂಡು ಮೋದಿಯವರಿಗೆ ಸಮರ್ಥ ಉತ್ತರಾಧಿಕಾರಿ ಯೋಗಿ ಆದಿತ್ಯನಾಥ್ ಅನ್ನುವಂತಹ ಉತ್ತರ ಕೊಟ್ಟರೆ 16% ಮಂದಿ ನಿತಿನ್ ಗಡ್ಕರಿ ಅವರ ಹೆಸರನ್ನ ತೆಗೆದುಕೊಂಡಿದ್ದಾರೆ. ಇನ್ನು ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಗೇನ್, ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು? ಈಗ ನಾವು ಇಲ್ಲಿವರೆಗೆ ಕೊಟ್ಟಂತಹ ಡಾಟಾ ನಾನು ಮತ್ತೆ ಲತಾ ನೆಗೆಟಿವ್ ಶೇಡಲ್ಲಿದೆ ನರೇಂದ್ರ ಮೋದಿ ಅವರಿಗೆ. ಅಂದರೆ ಸರ್ಕಾರ ಏನು ಸಾಧನೆ ಮಾಡಿಲ್ಲ ಎನ್ನುವಂಥ ನೆಗೆಟಿವ್ ಶೇಡಲ್ಲಿ ಇರಬೇಕಾದ್ರೆ ಮುಂದಿನ ಪ್ರಧಾನಮಂತ್ರಿ ಯಾರು ಆಗಬೇಕು ಎನ್ನುವಂತಹ ಪ್ರಶ್ನೆಗಳು ಬಂದಾಗ 55% ಮಂದಿ ನರೇಂದ್ರ ಮೋದಿಯವರೇ ಮುಂದಿನ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. 14% ಮಂದಿ ಮಾತ್ರ, ವಿಚ್ ಇಸ್ ವೆರಿ ಟಿನಿ ಕಂಪ್ಯಾರಿಟಿವ್ಲಿ ನರೇಂದ್ರ ಮೋದಿಯವರ ಜನಪ್ರಿಯತೆ ಎದುರು, ರಾಹುಲ್ ಗಾಂಧಿಯವರ ಹೆಸರನ್ನು ಹೇಳಿದ್ದಾರೆ. ಅಂದರೆ 100 ಜನರಲ್ಲಿ 55 ಜನರ ವಕಾಲತ್ತಿರುವಂಥದ್ದು ನರೇಂದ್ರ ಮೋದಿಯವರ ಪರ, ಕೇವಲ 14 ಮಂದಿ ಮಾತ್ರ ರಾಹುಲ್ ಗಾಂಧಿಯವರ ಪರ ವಕಾಲತ್ತನ್ನು ವಹಿಸಿದ್ದಾರೆ. ಈ ಸಮೀಕ್ಷೆ ಪ್ರಕಾರ ಮುಂದಿನ ಬಾರಿ ಕೂಡ ಪ್ರಧಾನಮಂತ್ರಿ ಆಗಿರುವಂತಹ ನರೇಂದ್ರ ಮೋದಿ ಅವರೇ ನೆಕ್ಸ್ಟ್ ಟರ್ಮ್ಗೂ ಆಯ್ಕೆ ಆಗಬೇಕು ಅನ್ನುವಂತಹ ಜನಾಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಆದರೆ ಓವರಾಲ್ ಆಗಿ ಈ ಸಮೀಕ್ಷೆಯಲ್ಲಿ ಮತ್ತೊಂದು ಪ್ರಶ್ನೆಯನ್ನು ಕೇಳಲಾಯಿತು, ಅಂದರೆ ಮೋದಿ ಸರ್ಕಾರದ ಟೋಟಲ್ ವೈಫಲ್ಯತೆಗಳು ಏನು ಅನ್ನುವಂತಹ ಪ್ರಶ್ನೆಯನ್ನು ಕೇಳಲಾಯಿತು. ಸೊ ಇದಕ್ಕೆ 24% ಮಂದಿ ಬೆಲೆ ಏರಿಕೆಯನ್ನು ನಿರ್ವಹಣೆ ಮಾಡುವುದರಲ್ಲಿ ಅಂದರೆ ಅದನ್ನು ನಿಯಂತ್ರಣಗೊಳಿಸುವಲ್ಲಿ ಮೋದಿ ಸರ್ಕಾರ ವಿಫಲವಾಗಿದೆ ಎನ್ನುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನು 14% ಮಂದಿ ನಿರುದ್ಯೋಗವನ್ನು ನಿರ್ಮೂಲನೆ ಮಾಡುವಲ್ಲಿ ಮೋದಿ ವಿಫಲರಾಗಿದ್ದಾರೆ ಎನ್ನುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಕೋವಿಡ್ ನಿಯಂತ್ರಣ ಮಾಡುವಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಫಲರಾಗಿದ್ದಾರೆ ಎನ್ನುವಂತಹ ಉತ್ತರವನ್ನು 13% ಮಂದಿ ಕೊಟ್ಟಿದ್ದಾರೆ. 2019 ಈವರೆಗೂ ದೇಶವನ್ನು ಹಾಗೆ ಇಡೀ ವಿಶ್ವವನ್ನೇ ನಡಗಿಸ್ತಾ ಇರುವಂತಹ ಮಹಾಮಾರಿ ಕೋವಿಡ್ ಏನಿದೆ ಅದನ್ನು ನಾವು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದೀವಿ ಎನ್ನುವಂತಹ ಏನು ಸ್ಟೇಟ್ಮೆಂಟನ್ನು ಕೊಟ್ಕೊಂಡು ನರೇಂದ್ರ ಮೋದಿಯವರು ಏನು ಓಡಾಡ್ತಾ ಇದ್ದಾರೆ ಈವರೆಗೂ, ಈ ಸಮೀಕ್ಷೆಯಲ್ಲಿ ಜನಾನೇ ಹೇಳ್ತಾ ಇದ್ದಾರೆ ಕೋವಿಡ್ ನಿರ್ವಹಣೆಯನ್ನು ಸರಿಯಾಗಿ ಮಾಡಲಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅನ್ನುವಂಥದ್ದನ್ನು. ಸೊ ನಿರುದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಇಂಜಸ್ ಟುಡೇ ಸಿ ವೋಟರ್ ತನ್ನ ಸಮೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಿದೆ, ನಿರುದ್ಯೋಗ ಸ್ಥಿತಿ ಗಂಭೀರ ಆಗಿದೆಯಾ, ಸೀರಿಯಸ್ ಆಗಿದೆಯಾ ಅಂತ. ಗಂಭೀರವಾಗಿದೆ ನಿರುದ್ಯೋಗ ಪರಿಸ್ಥಿತಿ,
ದೇಶದಲ್ಲಿ ಗಂಭೀರವಾಗಿದೆ ಅಂತ ಹೇಳಿ 54% ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇಟ್ ಇಸ್ ಸೀರಿಯಸ್. ಎಗೇನ್, ಆಫ್ ಆಫ್ ಯಾರನ್ನ ಸರ್ವೆ ಮಾಡಲಾಯಿತು ಅವರಲ್ಲಿ ಅರ್ಧಕ್ಕಿಂತಲೂ ಹೆಚ್ಚು ಮಂದಿ ಅನ್ಎಂಪ್ಲಾಯ್ಮೆಂಟ್ ಸಿಚುವೇಶನ್ಸ್ ಏನಿದೆ ದೇಶದಲ್ಲಿ ತುಂಬ ಸೀರಿಯಸ್ ಆಗಿದೆ ಅಂತ ಹೇಳಿದ್ದಾರೆ. 17% ಮಂದಿ ಮಾತ್ರ ಸ್ವಲ್ಪ ಮಟ್ಟಿಗೆ ಗಂಭೀರ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. 5% ಮಂದಿ ಅಷ್ಟೇನು ಸೀರಿಯಸ್ ಆಗಿಲ್ಲ ಅಂಥೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. 4% ಮಂದಿ ಏನು ದೊಡ್ಡ ವಿಷಯನೇ ಅಲ್ಲ ಅದು ಅಂಥೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಇದಿಷ್ಟು ಡಾಟಾಗಳು. ದೇಶದ ಆರ್ಥಿಕತೆ ಸುಧಾರಣೆಯಿಂದ ಹಿಡಿದು ಕೋವಿಡ್ ನಿರ್ವಹಣೆವರೆಗೂ ಮೋದಿಯವರು ಏನೇನೆಲ್ಲ ಭರವಸೆಯನ್ನು ಕೊಟ್ಟಿದ್ರು ಅವೆಲ್ಲ ಈಡೇರಿಸುವಲ್ಲಿ ಪ್ರಧಾನಮಂತ್ರಿಯವರು ವಿಫಲರಾಗಿದ್ದಾರೆ ಎನ್ನುವಂತಹ ಅಭಿಪ್ರಾಯ ಇದೀಗ ಈ ಸರ್ವೆ ಪ್ರಕಾರ ವ್ಯಕ್ತವಾಗಿದೆ. ಇನ್ನು ಮೋದಿಯವರು 2014 ಕೊಟ್ಟಿದ್ದಂತಹ ಅಚ್ಚೇ ದಿನ್ ಅನ್ನುವಂತಹ ಭರವಸೆ ಈ 10 ಅವಧಿಯಲ್ಲಿ ಭರವಸೆಯಾಗೆ ಉಳ್ಕೊಂಡಿದೆ. ಸೊ ಲತಾ, ಈ ಡಾಟಾವನ್ನು ಗಮನಿಸಿದ್ರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂಥದ್ದು ಏನು ಅಂತ ಹೇಳಿದ್ರೆ, ಯಾವ ಭರವಸೆಗಳನ್ನು ಇಟ್ಕೊಂಡು 2014 ಬಂದರೂ ಆ ಕೆಲಸಗಳು ಆಗಿಲ್ಲ. ಬಟ್ ರಾಮ ಮಂದಿರ ಬಿ ಜೆ ಪಿಗೆ ಪ್ಲಸ್ ಮಾಡ್ದಂಗಿದೆ. ಬಟ್ ಎಗೇನ್, ನರೇಂದ್ರ ಮೋದಿಯವರ ವಿರುದ್ಧ ಒಬ್ಬ ಬಲಿಷ್ಠವಾದಂತಹ ಪರ್ಯಾಯ ನಾಯಕ ಇಲ್ಲ ಎನ್ನುವಂತಹ ಜನರ ಮನಸ್ಥಿತಿ ಏನಿದೆ ಅದು ನರೇಂದ್ರ ಮೋದಿಯವರಿಗೆ ಪ್ಲಸ್ ಆದಂಗೆ ಕಾಣಿಸ್ತಾ ಇದೆ. ಬಿಕಾಸ್ ನರೇಂದ್ರ ಮೋದಿ ವರ್ಸಸ್ ರಾಹುಲ್ ಅಂದಾಗ ಜನ ನರೇಂದ್ರ ಮೋದಿಯವರನ್ನು ಆಯ್ಕೆ ಮಾಡ್ತಿದ್ದಾರೆ ಎನ್ನುವಂಥದ್ದು ಈ ಸಮೀಕ್ಷೆಯ ಪ್ರಕಾರ ಇರ್ತಕ್ಕಂಥ ಲೆಕ್ಕಾಚಾರ. ಬಟ್ ಅದನ್ನು ಹೊರತುಪಡಿಸಿದರೆ ದೇಶದ ಜನಸಾಮಾನ್ಯರ ಜನಜೀವನ ಸುಧಾರಣೆಗೆ ಏನು ಮಾಡಬೇಕಿತ್ತು ಸರ್ಕಾರ, ಅದನ್ನು ಮಾಡಿಲ್ಲ ಎನ್ನುವಂಥದ್ದೇ ಜನರ ಅಭಿಪ್ರಾಯ. ಆದಾಗ್ಯೂ ಕೂಡ ಆಲ್ಟರ್ನೇಟಿವ್ಸ್ ಲೀಡರ್ಸ್ ಇಲ್ಲದೇ ಇರುವ ಕಾರಣ ಮತ್ತೆ ಜನ ಮೋದಿಯವರಿಗೆ ಮಣೆ ಹಾಕದಂಗಿದೆ ಈ ಸಮೀಕ್ಷೆಯ ಪ್ರಕಾರ.